ಈಗಾಗಲೇ ರೇವಣ್ಣಗೆ ಜಾಮೀನು ಮಂಜೂರಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಕೀಲರು ಮಾತನಾಡ್ತಾ ಇದ್ದಾರೆ, ಬನ್ನಿ ನೋಡೋಣ. ಇದು ಬೇಲಬಲ ಫೆನ್ಸು ಅಂತ ಹೇಳಿ ಅವರ ಎಸ್ ಪಿ ಪಿ ಅವರು ನ್ಯಾಯಾಲಯದಲ್ಲಿ ಏನು ಅವರು ಓರಲ್ ಸಬ್ಮಿಷನ್ ಮುಖಾಂತರ ಅವತ್ತು ವಿತ್ಡ್ರಾ ಮಾಡಿದ್ದು ತಮಗೆಲ್ಲ ಗೊತ್ತಿದೆ. ನಂತರ ಇದು ಬೇಲಬಲ ಫೆನ್ಸ್ ಏನು ಚೇಂಜ್ ಆಗಿಲ್ಲ, ಅದೇನು ಯಾವುದೇ ಬದಲಾವಣೆ ಆಗಿಲ್ಲ. ಏಕಾಏಕಿ ಒಂದು ಫಾರ್ಮಲ್ ಬೇಲ್ ರೆಗ್ಯುಲರ್ ಬೇಲ್ ತಗೊಳಕ್ಕೆ ಬಂದಾಗ ಹೊಸ ಅಡ್ವೆಂಚರ್ ಮಾಡೋಕ್ಕೋಗಿ ಇಲ್ಲ ಇದು 436 ಮೈಂಟೈನ್ ಇಲ್ಲ ಇದು ಒಟ್ಟಾಗಿ ನೋಡಬೇಕು ಅಂತ ಅವ್ರದೇ ಆದಂಥ ಹೊಸ ಆರ್ಗ್ಯುಮೆಂಟ್ ಮಾಡಿ ಅದಕ್ಕೆ ಇವತ್ತು ನ್ಯಾಯಾಲಯ ಮನ್ನಣೆ ನೀಡಿದಿರಾ. ಇವತ್ತು ರೇವಣ್ಣ ಅವ್ರಿಗೆ ಜಾಮೀನು ಮಂಜೂರು ಮಾಡಿದೆ, ಒಂದು ಶೂರಿಟಿ 5 ಲಕ್ಷ ಬಾಂಡ್ ಬರ್ಕೊಟ್ಟು ಒಂದು ಶೂರಿಟಿ ಕೊಡಬೇಕು ಅಂತೇಳಿತ್ತು. ಅದೆಲ್ಲ ಕಾರ್ಯ ಪೂರ್ಣ ಆಗಿದೆ. ರೇವಣ್ಣ ಅವ್ರಿಗೆ ಬೇಲ್ ಕೊಟ್ಟಿದೆ ಜನಪ್ರತಿನಿಧಿಗಳ 42ನೇ ಜನಪ್ರತಿನಿಧಿಗಳ ನ್ಯಾಯಾಲಯ. ಇವತ್ತು ಕಿಡ್ನಾಪ್ ಕೇಸಲ್ಲಿ ಹೈಕೋರ್ಟ್ಗೆ ಹೋಗಿದ್ದಾರೆ, ಕಿಡ್ನಾಪ್ ಕೇಸಲ್ಲಿ ಕೊಟ್ಟಿರ್ತಕ್ಕಂಥ ಜಾಮೀನನ್ನು ರದ್ದು ಮಾಡಬೇಕು ಅಂತೇಳಿ SIT ಹೈಕೋರ್ಟ್ಗೆ ಹೋಗಿದೆ. ಇದ್ರ ಬಗ್ಗೆ ಅಲ್ಲ, ಈಗ ಕೋರ್ಟಲ್ಲಿ ಅವರು ನ್ಯಾಯ ಕಾನೂನಿನ ಏನೇನು ಅಡಿ ಇದೆ ಅವ್ರಿಗೆ ರೈಟ್ಸ್ ಇದೆ, ಮಾಡಲಿ ಅದಕ್ಕೆ ಅದರದ್ದು ನಾವು ಏನು ಮಾಡಬೇಕು ನ್ಯಾಯಾಲಯದಲ್ಲಿ ಅದ್ರ ನಮ್ಮ ಏನು ಇದಾರೋ ಆ ಸ್ಪಷ್ಟವಾಗಿ ಹೇಳಿದ್ದಾರೆ. ಕಿಡ್ನಾಪ್ ರ್ಯಾನ್ಸಮ್ ಎಲ್ಲಿದೆ ಅಂತ ಹೇಳಿದೆ, ಕಿಡ್ನಾಪ್ ಎಲ್ಲಿದೆ ಅಂತ ಹೇಳಿದ್ದಾರೆ, ರ್ಯಾನ್ಸಮ್ ಇಲ್ಲ ಅಂತ ಹೇಳಿದ್ದಾರೆ ಆದೇಶದಲ್ಲಿ. ಆ ದೃಷ್ಟಿಯಲ್ಲಿ ಸರ್ಕಾರ ರೇವಣ್ಣ ಅವ್ರಿಗೆ ತೊಂದರೆ ಕೊಡಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ SIT ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ, ರಾಜಕೀಯವನ್ನು ಗೊಳಿಸುತ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಇವತ್ತು SIT ಜನರ ದೃಷ್ಟಿಯಿಂದ ನಂಬಿಕೆಯನ್ನು ಕಳ್ಕೊಂಡಿದೆ. ಜನರ ದೃಷ್ಟಿಯಿಂದ ಇವತ್ತು SIT ಗೌರವ ಇಲ್ಲ. ಇದೇನಪ್ಪ ಇದು, ಇವರೇ ನ್ಯಾಯಾಲಯದಲ್ಲಿ ಹೋಗಿ ಇದು ನಾನ್ ಬೇಲಬಲ್ ಅಲ್ಲ ಬೇಲಬಲ್ ಅಂತೇಳಿ ಇವತ್ತು ನಾನ್ ಬೇಲಬಲ್ ಅಂತ ಆರ್ಗ್ಯೂ ಮಾಡ್ತಾರೆ. ಮೂರ್ಖತನದ ಪರಮಾದ್ಯವನ್ನು SIT ತೋರಿಸ್ತಾ ಇದ್ದಾರೆ. ಇದು ಯಾರನ್ನ ಗುರಿ ಆಗಿಸ್ಕೊಂಡಿದ್ದಾರೆ ಅಂತೇಳಿ ಜನಸಾಮಾನ್ಯರಿಗೆ ರಾಜ್ಯದ ಜನತೆಗೆ ಅವರಷ್ಟು ಅವರೇ ತೋರಿಸ್ಕೊಟ್ಟಿದ್ದಾರೆ. ಏನು ಕಂಡೀಷನ್ ಇಲ್ಲ, 5 ಲಕ್ಷ ಬಾಂಡ್ ಕೊಡಬೇಕು, ಒಂದು ಶೂರಿಟಿ ಕೊಡಬೇಕು ಅಂತ ಹೇಳಿದರು. ಆ ಶೂರಿಟಿಯನ್ನು ಈಗಾಗಲೇ ನಾವು ಕಳೆದ ಬಾರಿ ಇಂಟ್ರಿ ಮಾ ಬೇಲ ಗ್ರ್ಯಾಂಟ್ ಮಾಡಿ